ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಪ್ರಥಮ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಪ್ರಯತ್ನದಲ್ಲಿದ್ದೇ ಇರ್ತಾನೆ, ಅವನ ತನ್ನ ಹುಚ್ಚುತನವನ್ನ ಯಾವಾಗಲೂ ತೋರಿಸ್ಕೋತಾ ಅದ್ರ ಮೂಲಕ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾನೆ. ನನ್ನ ಮಗಳು ಹಾಡಿದ್ಲು, ಆ್ಯಕ್ಚುಲಿ ಅವಳೊಂದು ಆ್ಯಡ್ ಫಿಲ್ಮಿಗೆ ಶೂಟಿಗೆ ಬಾಂಬೆಗೆ ಹೋಗೋದ್ರಿಂದ ಇಲ್ಲಿ ಬರ್ಲಿಕ್ಕಾಗಲ್ಲ, ಅವಳ ಪರವಾಗಿ ನಾನು ಬಂದಿದ್ದೀನಿ. ನಿನ್ನ ಈ ಸಾಂಗ್ ತುಂಬ ಚೆನ್ನಾಗಿತ್ತು ಅಣ್ಣಜಿಯವರೇ, ತಮ್ಮ ಕೆಲಸವೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇಡೀ ಚಿತ್ರತಂಡದ ಕೆಲಸ ಈ ಒಂದು ಸಾಂಗಲ್ಲಿ ಕಾಣಿಸ್ತಾ ಇದೆ. ನಿನ್ನ ಈ ಕರ್ನಾಟಕದ ಅಳಿಯ ತುಂಬ ಒಳ್ಳೆಯ ಸಿನಿಮಾ ಆಗಲಿ, ಅದಕ್ಕೊಂದು ದೊಡ್ಡ ಗೆಲುವಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇದು ಕ್ಲಾಸ್ ಅರುಣ್ ಸಾಗರ್, ಈಗ ಮಾತು ಅರುಣ್ ಸಾಗರ್ ಅವರು ಮಾತಾಡ್ತಾರೆ, ಈಗ ಅದನ್ನು ಮಾತಾಡಿ. ನಾವು ವೇಟ್ ಮಾಡಿ, ನೀವು ಹೇಳಿದ್ರೆ ಇದು ಕ್ಲಾಸ್, ಇದು ಮಾಸ್ ಆಗಿ ಮಾತಾಡಬೇಕು. ಮಾಸ್ ಅಂದ್ರೆ ನಿಮ್ ಸ್ಟೈಲ್ ಇರ್ತದಲ್ಲ, ಶೋ ಮಾಡ್ತೀವಿ. ಮಾಸ್ ಅಂದ್ರೆ ತುಂಬಾ ದೊಡ್ಡ ಮ್ಯೂಸಿಕ್ ಇರಬೇಕು, ಮಾತಿರಲ್ಲ. ಓಕೆ, ಏನಿಲ್ಲ, ಪ್ರಥಮ ಅವನು ನಾವೊಂದು ಶೋ ಮಾಡಿದ್ವಿ ಕುಕ್ಕು ವಿತ್ ಕಿರಿಕ್ ಅಂತ, ಅಲ್ಲಿ ಬಹಳ ಒದ್ದಾಡ ಸಿನಿಮಾ ಇದ್ರದ್ದೆಲ್ಲ. ಆಗೆಲ್ಲ ನನಗೆ ಈ ಸಿನಿಮಾನೇ ಬೇಡ, ನಾನು ಬಿಟ್ಟು ಅಲ್ಲಿ ಹೋಗ್ತೀನಿ, ನನಗೆ ಆಗ್ತಾ ಇಲ್ಲ, ಏನೇನೋ ಹೇಳ್ತಿದ್ದೆ, ನಾನು ಹೇಳ್ತಿದ್ದೆ ಆಗ. ಏನಿಲ್ಲ, ಲೈಫ್ ಇರೋದೇ ಸುಂದರವಾಗಿ ಬದುಕೋದಕ್ಕೆ, ಸುಂದರವಾಗಿ ಬದುಕಪ್ಪ, ಕಷ್ಟಗಳು ನಷ್ಟಗಳು ಇದೆಲ್ಲವೂ ನಮ್ಮ ಎದುರುಗಡೆ ಇರೋವಂಥದ್ದು, ಅದನ್ನು ಕಾಲಲ್ಲಿ ಓದಿಬೇಕು, ನಾವು ಸುಖವಾಗಿ ಬದುಕಬೇಕು, ಕಷ್ಟಪಡಬೇಕು ಅಂತ ಬಟ್ ಹೇಳ್ತಿದ್ದೆ. ಬಟ್ ಅವನು ಹಾಗೆ ಮಾಡಿದ್ದಾನೆ, ಮಾಡ್ತಾ ಇದ್ದಾನೆ, ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು. ಇದು ಹೇಳ್ಕೊಬಿಟ್ಟು ಹೇಳ್ದಂಗೆ ಆಯ್ತು, ವೇಸ್ಟ್ ಹೇಳ್ಕೊಬಿಟ್ಟು ಮಾಡ್ಸ್ದಂಗೆ ಆಯ್ತು. ನಿಮ್ಮ ಅಲ್ಲ, ನಾನು ಒಂದು ವಿಷಯ ಹೇಳ, ನನಗೆ ಇಲ್ಲಿ ಹೇಳಬೇಕು. ಇಲ್ಲ ಇಲ್ಲ, ನೀನು ತುಂಬ ಡೈರೆಕ್ಷನ್ ಮಾಡ್ತೀಯ, ಬಟ್ ಅದು ಎಲ್ಲಿರ್ಬೇಕು ಅಲ್ಲಿ ಇರಬೇಕು. ಥ್ಯಾಂಕ್ ಯು ಅರುಣ್ ಸಾಗರ್ ಸರ್.